ಹಾಯ್ ಹಲೋ ನಮಸ್ತೆ, ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದೆಲಿಂಗ ಮಾಡುವ ನಮಸ್ಕಾರಗಳು. ಸೊ ಇಂದಿನ ವಿಡಿಯೋದಲ್ಲಿ ನಾನು ಇವತ್ತಿನ ಗುಂಟೂರು ಮತ್ತು ವಾರಂಗಲ್ ಅಂದರೆ ಆಂಧ್ರಪ್ರದೇಶದಲ್ಲಿ ನಡೆದಿರತಕ್ಕಂಥ ಮೆಣಸಿನಕಾಯಿ ಮಾರ್ಕೆಟಲ್ಲಿ ಯಾವ್ಯಾವ ಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದ್ದಾವೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತೇನೆ. ಓಕೆನಾ? ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ? ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಸೊ ನಿನ್ನೆ ನಾವು ಸಿಜೆಂಟ 27,100 ರೂಪಾಯಿ ಕೊಟ್ಟಿದ್ವಲ್ಲ, ಸೊ ಅದು ಎಕರೆಗೆ ಎಷ್ಟು ಕ್ವಿಂಟಲ್ ಆಯಿತು ಅನ್ನೋದನ್ನು ನಾನು ಕೂಡ ತಿಳಿಸ್ಕೊಡ್ತೇನೆ. ಸೊ ಎಕರೆಗೆ ಏನಿಲ್ಲ ಅಂದರೂ ಎಲ್ಲ ಅಂದರೆ ಕ್ವಿಂಟಲ್ಗೆ 6 ಕೆಜಿ ಬಾಜ್ ತೆಗಿದ್ದಾರೆ ನಮ್ಮ ಕಡೆ. ಅಂದರೆ ಊರಲ್ಲಿ ನಾವು ಕೊಟ್ಟಾಗ ಅಲ್ಲ ಬ್ಯಾಡಗಿಲಿ ಯಾವ ರೀತಿ ಅಲ್ಲಿ 35 ಕೆಜಿ ಮೇಲೆ ಬಂದರೆ 2 ಕೆಜಿ, 30 ಒಳಗೆ ಬಂದರೆ 1.5 ಕೆಜಿ ಆ ಥರ ತೆಗಿತಿರ್ತಾರಲ್ಲ. ಸೊ ಅದೇ ರೀತಿ ನಾವು ಇಲ್ಲಿ ಊರಲ್ಲಿ ಕೊಟ್ಟಾಗ ಕ್ವಿಂಟಲ್ಗೆ 6 ಕೆಜಿ ಬಾಜ್ ತೆಗಿತಾರೆ ತೊಗೊಂಡವ್ರಿಗೆ. ಹಂಗಾಗಿ ಬಾಜ್ ತೆಗೆದು ಎಲ್ಲ ಸೇರಿ 14 ಕ್ವಿಂಟಲ್ ಆಗಿದೆ ಒಂದು ಎಕರೆಗೆ. ಒಂದು ಎಕರೆ ಮೇಲೆ ಒಂದು 3 ಸಾಲ ಜಾಸ್ತಿ ಇಟ್ಟಿದ್ವಿ ನಾವು, ಒಂದೇ ಎಕರೆ ಅಲ್ಲ, ಒಂದು ಎಕರೆ ಮೇಲೆ 3-4 ಸಾಲ ಜಾಸ್ತಿ ಇದ್ವು ಅಷ್ಟೇ. ಸೊ 3-4 ಸಲ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ಮತ್ತು ಅದನ್ನು ಇದರಲ್ಲಿ ಸೇರಿಸಿರೋದ್ರಿಂದ ಏನಾಗಿದೆ ಅಂದರೆ 14 ಕ್ವಿಂಟಲ್ ಆಗಿದೆ ಒಂದು ಎಕರೆಗೆ. ಸೊ ನೋಡಿರಿ, 14 ಕ್ವಿಂಟಲ್ ಆಗಿದೆ, 27,100 ರೂಪಾಯಿಗೆ ಒಂದು ಕ್ವಿಂಟಲ್ ಆಗಿದೆ. ಸೊ ನೋಡಿರಿ, ಪಟ್ಟಿ ಕೂಡ ಜಾಸ್ತಿ ಬರುತ್ತೆ. ಸೊ ಪಟ್ಟಿಗಳ ವಿಚಾರಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಯಾವ್ಯಾವ ಕಾಯಿಗಳು ಯಾವ್ಯಾವ ರೇಟಿಗೆ ಮಾರಾಟ ಆಗಿದೆ ಅನ್ನೋದನ್ನು ಮೊದಲು ನೋಡಿಬಿಡೋಣ. ಓಕೆನಾ? ಸೊ ವಾರಂಗಲ್ ಫಸ್ಟು, ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು ತೇಜ ಬಂದುಬಿಟ್ಟು 18,000 ಹಿಡಿದು 22,000 ಇವತ್ತು ಮಾರ್ಕೆಟ್ ನಡೆದಿದೆ ಎಲ್ಲಿ, ವಾರಂಗಲ್ಲಲ್ಲಿ ತೇಜ. ಓಕೆನಾ? ನೋಡ್ರಿ, ವಾರಂಗಲ್ಲಲ್ಲಿ ಮಾತ್ರ ಡಬಲ್ ಬದ್ರಿ ಒನ್ ಕಾಯಿ ಬರ್ತವೆ, ಗುಂಟೂರಲ್ಲಿ ಡಬಲ್ ಬದ್ರಿ ಒನ್ ಸೀಡ್ಸ್ ಬರೋದಿಲ್ಲ. ಸೊ ವಾರಂಗಲ್ಲಲ್ಲಿ ಡಬಲ್ ಬದ್ರಿ ಒನ್ ಎಷ್ಟಾಗಿದೆ ಅಂದರೆ 14,000 ಹಿಡಿದು 15,500 ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು ಮಾರ್ಕೆಟ್ ನಡೆದಿದೆ. ಸೊ ನೋಡ್ರಿ, 15,500 ಅಂದರೆ ಡಬಲ್ ಬದ್ರಿ ಒನ್ ಕಾಯಿ ಪ್ರತಿ ಮಾರ್ಕೆಟಿಂದ ಮಾರ್ಕೆಟ್ಗೆ ಜಂಪ್ ಆಗ್ತಾನೆ ಬಂದಿದೆ. ಸೊ ನಮ್ಮ ಊರಲ್ಲಿ ಕೂಡ ನಮ್ಮ ರಿಲೇಷನ್ಸ್ ಆಗಿರ್ಬೋದು ಎಲ್ಲ ಆಗಿರ್ಬೋದು 15,300 15,100 15,500 ಈ ಥರ ಎಲ್ಲನೂ ಊರಲ್ಲಿನೇ ಮಾರಾಟ ಆಗ್ತಾಯಿದ್ದೀವಿ. ತೊಗೊಂಡೋಗಿ ಚೆನ್ನಾಗಿರತಕ್ಕಂಥ ಕಾಯಿನ ತೊಗೊಂಡೋಗಿ ಎಸಿಲಿ ಇಡ್ತಾರೆ. ಸೊ ಬ್ಯಾಡಿಗೆ ಹೋಗಿ ಕೊಡೋದಕ್ಕೂ ಇಲ್ಲಿ ಕೊಡೋದಕ್ಕೆ ಏನು ವ್ಯತ್ಯಾಸಪ್ಪ ಅಂದರೆ ಅಲ್ಲಿ ನೀರು ನಾವು ಸ್ವಲ್ಪ ಜಾಸ್ತಿ ಹಾಕೊಂಡೋಗಿ ಮಾರಾಟ ಮಾಡ್ಬೋದು, ಇಲ್ಲಿ ನೀರು ಹಾಕೋದಿಲ್ಲ. ಸೊ ಅದೇ ಒಂದು ಉದ್ದೇಶದಿಂದ ಏನಾಗ್ತಾಯ್ತ ಬಂದ್ರೆ, ಸೊ ತೂಕ ಜಾಸ್ತಿ ಬರ್ತಾವೆ ಅಲ್ಲಿ, ಸ್ವಲ್ಪ ಇಲ್ಲಿ ತೂಕ ಚೀಲಗಳು ಕಡಿಮೆ ಬರ್ತಾವೆ. ಸೊ ಏನೆಲ್ಲ ರೇಟು ಸ್ವಲ್ಪ ಜಾಸ್ತಿನೇ, ಇಲ್ಲೇ ಮುಗಿದ್ರೆ ಇಲ್ಲೇ ಕೊಡೋದೇ ಬೆಸ್ಟು. ಓಕೆನಾ? ಡಬಲ್ ಬದ್ರಿ ಬಂದು 14,000 ಹಿಡಿದು 15,500 ಐತೆ. ಓಕೆನಾ? ನೆಕ್ಸ್ಟ್ ಗುಂಟೂರು ಮಾರ್ಕೆಟ್ಗೆ ಬಂದರೆ, ಗುಂಟೂರು ಮಾರ್ಕೆಟ್ಗೆ ಏನಿಲ್ಲ ಅಂದರೆ 1,70,000 ಚೀಲಗಳು ಬಂದಿದ್ದೀವಿ ಇವತ್ತು. ಸೊ ಅದರಲ್ಲಿ ತೇಜ ಬಂದುಬಿಟ್ಟು 18,000-21,000. ನೋಡಿರಿ, ವಾರಂಗಲಲ್ಲಿ ತೇಜ 18-22 ಇದೆ, ಗುಂಟೂರಲ್ಲಿ 18-21,000 1,000 ಕಡಿಮೆ ಇದೆ ಗುಂಟೂರು ಮಾರ್ಕೆಟಲ್ಲಿ ತೇಜ. ಯಾಕಂದರೆ ಕಾಯಿಗಳ ಮೇಲೆ ಡಿಪೆಂಡ್ ಆಗ್ತದೆ ಅಲ್ಲಿನ ರೇಟ್. ಓಕೆನಾ? ಇದು ನಮ್ಮ ಗಮನದಲ್ಲಿರಬೇಕು. ಎರಡನೇದು ಸಿಜೆಂಟ ಬ್ಯಾಡಗಿ, ಸಿಜೆಂಟ್ ಬ್ಯಾಡಗಿ ಬಂದುಬಿಟ್ಟು 12,500 ಹಿಡಿದು 15,500 ಕ್ವಿಂಟಲ್ಗೆ ದರ ಮಾರ್ಕೆಟಲ್ಲಿ ನಿಗದಿ ಆಗಿದೆ ಇಲ್ಲಿ. ಇದು ಗುಂಟೂರು ಮಾರ್ಕೆಟಲ್ಲಿ 12,500 ಹಿಡಿದು 15,500. ಓಕೆನಾ? ಇನ್ನು ಸೂಪರ್ ಟೆನ್, ಗುಂಟೂರಲ್ಲಿ ಸೂಪರ್ ಟೆನ್ ಎಷ್ಟಿದೆ ಅಂದರೆ ಕ್ವಿಂಟಲ್ಗೆ 15,000 ಹಿಡಿದು 19,500 ನಡೆದಿದೆ ಕ್ವಿಂಟಲ್ಗೆ ಸೂಪರ್ ಟೆನ್. ನೋಡಿರಿ, ಸೂಪರ್ ಟೆನ್ ಕೂಡ ರೇಟ್ ಜಾಸ್ತಿ ಆಗಿದೆ, 18-19,000 ಆಗಿತ್ತು. ಸೊ ಇದೇ ರೀತಿ ಮಾರ್ಕೆಟಿಂದ ಮಾರ್ಕೆಟ್ಗೆ ರೇಟ್ ಜಂಪ್ ಆಗ್ತಾ ಹೋದರೆ ಏನಾಗುತ್ತಪ್ಪ ಅಂದರೆ ನಮ್ಮ ರೈತರಿಗೆ ಭಾಳ ಖುಷಿ ಆಗ್ತದೆ. ಓಕೆನಾ? 2043 ಬಂತು ನೋಡಿರಿ, 2043 ಸಿಜೆಂಟ ನಾವು ಕೊಟ್ಟಿದ್ವಲ್ಲ 27,100 ನೋಡಿರಿ, 2043 ಗುಂಟೂರಲ್ಲಿ 17,000 ಹಿಡಿದು 24,000 ಹೈಯೆಸ್ಟ್ ಅಂತೆ. 24,000 ಗುಂಟೂರು ಮಾರ್ಕೆಟಲ್ಲಿ ಹೈಯೆಸ್ಟು. ಅದ್ರ ಜೊತೆಗೇ ಕೆಲವೊಂದು ಲಾಟ್ಗಳು ಏನಾಗಿದ್ದಾವೆ, 24,000 ಹಿಡಿದು 25,000 ಕೆಲವೊಂದು ಲಾಟ್, ಒಂದೆರಡು ಲಾಟ್ ಮಾತ್ರ ಹೋಗಿದ್ದಾವಂತೆ 24,000-25,000. ಸೊ ಎಲ್ಲ ಕಾಮನ್ ಆಗಿ 24,000 ಲಾಸ್ಟ್ ಅಂತ ಹೈಯೆಸ್ಟ್ 2043 ಸಿಜೆಂಟ. ನೋಡ್ರಿ, ನಾವು ಇಲ್ಲೇ 27,100 ರೂಪಾಯಿಗೆ ಕೊಟ್ಟಿದ್ದೀವಿ. ಓಕೆನಾ? 24,000 ನಮ್ಮ ಊರಲ್ಲಿನೇ ಕೊಟ್ಟಿದ್ದಾರೆ ಸಿಜೆಂಟ. ಇದು ರೇಟು ಅಲ್ಲಿದನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಕಾಯಿ ಚೆನ್ನಾಗಿದ್ರೆ ನಾವು ಸ್ವಲ್ಪ ಜಾಸ್ತಿ ಅವ್ರಿಗೆ ಇಲ್ಲ ನಮ್ಮ ನಾವು 30,000 ಈ ಥರ ಜಾಸ್ತಿ ಮಾಡಿದ್ರೆ ಅವರು ನಮ್ಮ ಒಂದು 2-3,000 ಕಮ್ಮಿನೇ ತೊಗೊಳ್ತಾರೆ, ಅಂದರೆ ರೇಟ್ ಜಾಸ್ತಿನೇ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬಂಗಾರಂ, ಬಂಗಾರಂ ಬಂದುಬಿಟ್ಟು 13,500 ಹಿಡಿದು 18,000 ಐತೆ ಬಂಗಾರಂ. ಇದೆಷ್ಟು ಗುಂಟೂರು ಮತ್ತು ವಾರಂಗಲ್ ಮಾರ್ಕೆಟ್ದಾಯಿತು. ಸೊ ಇವತ್ತು ಬ್ಯಾಡಗಿಲಿ ಮಾರ್ಕೆಟು ಸೋಮವಾರ ನಡೆದಿರುತ್ತೆ, ಎಲ್ಲ ಪೂರ್ತಿ ವಿಷಯವನ್ನು ನಾನು ತಿಳ್ಕೊಂಡು ನಾಳೆ ನಿಮಗೆ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದ್ರ ಜೊತೆಗೇನೆ ನಮ್ಮದು ಒಂದು ಅನುಭವಗಳನ್ನು ಕೂಡ ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ. ಓಕೆನಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.